ಯಮು ಯಮು ನೋಡಬಾರ್ದನ್ನ ನಾ ನೋಡ್ದೆ ನಾಥಿಂದಿನ್ನ ನಾಥಿಂದಿನ್ನ ಅಂತ ರವಿ ಮಾಮ ಅಂದು ಹಾಡಿದ್ದಕ್ಕೂ ಇಂದು ನಾನು ನೋಡಿದ್ದಕ್ಕೂ ಎಂಥ ಮ್ಯಾಚ್ ಅಂತೀರಾ? ಹೇಳಿ ಕೇಳಿ ಆಕೆ ಹಾಲಿನಲ್ಲೇ ಮಾಡಿದ ಗೊಂಬೆಗೆ ಜೀವ ತುಂಬಿದಂಥ ಮಿಲ್ಕಿ ಬ್ಯೂಟಿ. ಆಕೆ ಹೆಜ್ಜೆ ಇಟ್ರೆ ಆಹಾಹಾ, ಆಕೆ ನಕ್ರೆ ಅರೆರೆರೆರೆರೆ. ಇನ್ನು ಬಟ್ಟೆಗೆ ಭಿನ್ನಾಣ ಮಾಡಿ ಅರಿವೆಯ ಹಂಗನ್ನೇ ತೊರೆದು ವಿವಸ್ತ್ರದಂತಾಗಿ ರತಿಯಾಗಿ ಆಕೆ ಬಂದರೆ ಅಯ್ಯಯ್ಯೋ, ಹುಡುಗಿಯಾಗಿ ನನಗೆ ಹಿಂಗನ್ನಿಸ್ಬೇಕಾದ್ರೆ ಇನ್ನು ನಮ್ಮ ಪಡ್ಡೆ ಹೈಕ್ಳ ಕಥೆ ಹೂದೋಟಕ್ಕೆ ಹಾಕಿದ ಬೇಲಿಯಾಚೆ ನಿಂತ ದುಂಬಿಯಂತಾಗದೆ ಇರುತ್ತಾ? ಅಷ್ಟಕ್ಕೂ ಈಕೆ ಯಾರು ಗೊತ್ತಿಲ್ಲ. ಅದರಲ್ಲೂ ದಶಕದ ಕಾಲ ದಕ್ಷಿಣದ ಹುಡುಗರ ಎದೆಗೆ ಕಾದ ಕಬ್ಬಿಣದಂತಹ ದೃಷ್ಟಿ ನೆಟ್ಟು ನಿದ್ದೆಗೆಡಿಸಿದಾಕೆ ಈಕೆ. ಬಾಹುಬಲಿಯಲ್ಲಿ ಪ್ರಭಾಸ್ ಎದೆಗೆ ಖಡ್ಗ ಚುಚ್ಚಿ ರಕ್ತ ಸುರಿಸಿದಂತೆ ಅಸಂಖ್ಯ ಅಭಿಮಾನಿಗಳ ಕನಸಿಗೆ ರೆಕ್ಕೆ ಕಟ್ಟಿಕೊಟ್ಟ ತಮನ್ನ ಭಾಟಿಯ ಈಗ ಕಾಮಕಥೆ ಹೇಳೋಕೆ ಬರ್ತಾ ಇದ್ದಾರೆ. ಎಸ್, ಕಾಮಕಥೆ ಅಲಿಯಾಸ್ ನೆಟ್ಫ್ಲಿಕ್ಸ್ ನಲ್ಲಿ ಬರ್ತಾ ಇರೋ ಲಾಸ್ಟ್ ಸ್ಟೋರೀಸ್ ಭಾಗ ಎರಡರಲ್ಲಿ ನಾಚಿಕೆ ತೊರೆದು ಅರಿವೆಯ ಕಳಚಿ ಭಾವಾತಿರೇಕವ ದಾಟಿದ ಮದನಿಕೆಯಾಗಿ ಕಣ್ಮನ್ ಧ್ಯಾನ್ ಸೆಳಿತಾ ಇದ್ದಾರೆ. ಲಾಸ್ಟ್ ಸ್ಟೋರೀಸ್ ಪಾರ್ಟ್ ಟೂನಲ್ಲಿ ಹಿಂದಿ ನಟಿ ಕಾಜೋಲ್, ಹಿರಿಯ ನಟಿ ನೀನಾ ಗುಪ್ತಾ, ಸಿಂಪಲ್ ಬ್ಯೂಟಿ ಮೃಣಾಲ್ ಠಾಕೂರ್ ಸೇರಿದಂತೆ ಪ್ರತಿಭಾನ್ವಿತರ ದಂಡೆ ಇದ್ರೂ ಕಣ್ಮನ್ ಧ್ಯಾನ್ ಸೆಳಿತಾ ಇರೋದು ಮಾತ್ರ ಮಿಲ್ಕಿ ಬ್ಯೂಟಿ ವಿತ್ ಮದನಿಕೆ ಅವತಾರ. ವಿಷಯ ಗೊತ್ತಾ, 2016ರಲ್ಲಿ ಈ ಬ್ಯೂಟಿಯಂತೂ ನಾನು ಆನ್ ಸ್ಕ್ರೀನ್ ಕಿಸ್ ಮಾಡಲ್ಲ, ಅಂಥ ದೃಶ್ಯದಲ್ಲಿ ನಟಿಸಲ್ಲ ಅಂತ ಹೇಳಿದ್ರು. ಆದರೆ ಈಗ ಹೇಳಿಕೆಗೂ ಈ ಅವತಾರಕ್ಕೂ ಏನೋ ಸಿಂಕಿ ಆಗ್ತಿಲ್ಲ ಅಲ್ವಾ ಫ್ರೆಂಡ್ಸ್? ರೂಮಾಡ್ ಬಾಯ್ ಫ್ರೆಂಡ್ ವಿಜಯ್ ವಮಾಗಾಗಿ ಆನ್ ಸ್ಕ್ರೀನ್ ಬಟ್ಟೆ ಕಳಚಿದ್ಲ ಈ ಬ್ಯೂಟಿ, ಅಥವಾ ನೆಟ್ಫ್ಲಿಕ್ಸ್ ಕೊಟ್ಟ ಆಫರೇ ಅಷ್ಟು ದೊಡ್ಡಿತ್ತ? ಹಿಂಗೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಲ್ಲ ಫ್ರೆಂಡ್ಸ್, ನಮ್ಗೆ ಯಾಕೆ ಇದೆಲ್ಲ ಅಲ್ವಾ? ನಾನಂತೂ ರೂಮ್ ಹೋಗಿ ಮರೆಲ್ಲ ಮಾಡಲ್ಲ, ಅದು ನಂಗೆ ಇಷ್ಟನೇ ಇಲ್ಲ. ಅದಿರಲಿ, ಇತ್ತೀಚೆಗೆ ಈಕೆ ಯಾವ ಸಿನಿಮಾಗಳು ಹೇಳಿಕೊಳ್ಳುವಂತಹ ದೊಡ್ಡ ಹಿಟ್ ಆಗಿಲ್ಲ. ಬಾಹುಬಲಿ ಕ್ರೆಡಿಟ್ ಅಂತೂ ಈಕೆಗೆ ಸಿಗಲ್ಲ. ಹಿಂಗಾಗಿ ಹೆಂಗಾದ್ರೂ ಕರಿಯರ್ನ ಸಂಜೆ ಇದು, ಹಣನೂ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಯಾಕೆ ಬಟ್ಟೆಗೆ ಒಂದೆರಡು ಸೀನ್ನಲ್ಲಿ ಗುಡ್ ಬೈ ಹೇಳ್ಬಾರ್ದು ಅಂತ ಏನಾದ್ರೂ ಹಿಂಗೆ? ಅದೆಲ್ಲ ಯಾಕೆ ಬಿಡಿ ಫ್ರೆಂಡ್ಸ್, ಅವಳ ದೇಹ ಅವಳ ಮನಸ್ಸು ಹೆಂಗಾದ್ರೂ ತೋರಿಸ್ಕೊಳ್ಳಿ, ಹೆಂಗಾದ್ರೂ ತೋರಿಸ್ಲಿ, ನೋಡೋರು ನೋಡ್ತಾರೆ. ಅದೆಲ್ಲ ನಮ್ಗೆ ಯಾಕೆ? ನಾನಂತೂ ಇನ್ನೊಬ್ಬರ ವಿಷಯ ಮಾತಾಡಲ್ಲಪ್ಪ. ಅಂದಹಾಗೆ ಅವರ ಮನೆಯಲ್ಲಿ ಏನೋ ಆಗ್ತಾ ಇದೆ. ಇರಿ, ನೋಡಿ ಬಂದು ಕತೆ ಹೇಳ್ತೀನಿ.